ಮಣ್ಣ ಕಣ ಕಣದಿ ಮಾತು ಆಲಿಸಯ್ಯ ಉಳುವ ರೈತ ಅನ್ನದಾತ ಉಳುವ ರೈತ ಅನ್ನದಾತ ಮಣ್ಣ ಕಣ ಕಣದಿ ಮಾತು ಆಲಿಸಯ್ಯ ಒಂದ ಬಿ ಒಂದ್ ಪಾವು ಕಿಲೋ ಬೀಜ ಹಾಕಿದ್ರಿ ಮತ್ತ ಇದಕ್ಕ ಒಂದ್ ಅರ್ಧ ಕಿಲೋ ಬೀಜ ಹಾಕಿದ್ರಿ ಏನ್ ಪದ್ಧತಿ ಏನಂತೀರಿ ಇದ ರೈತರ ಪದ್ಧತಿ ರೀ ಇದು ಸುಸ್ಥಿರ ಪದ್ಧತಿ ರೀ ಈಗ ಬೀಜ ಯಾವ್ದು ಜಾಸ್ತಿ ಉಪಯೋಗ ಮಾಡ್ರಿ ಬೀಜ ರೈತರ ಪದ್ಧತಿಗೆ ಜಾಸ್ತಿ ಉಪಯೋಗ ಮಾಡಿದ್ರಿ ಇದಕ್ಕೆ ಕಡಿಮೆ ಮಾಡಿದ್ರಿ ಮರಿ ಇದಕ್ಕ ಸುಸ್ಥಿರ ಪದ್ಧತಿ ಮಾಡಿದಕ್ಕ ಹದಿನೆಂಟ ಇಪ್ಪತ್ತ ಮರಿ ಹೊಡ್ದವ್ರಿ ಇದಕ್ಕ ಹತ್ತ ಹನ್ನೆರಡ ಮರಿ ಹೊಡ್ದವ್ರಿ ನೀರ ಈಚೆ ಕಡೆ ಲಗು ಒಣಗುದ್ರಿ ಇದು ಈಗ ಮುಂದ ಹೋಗುದ್ರಿ ಯಾರನ್ನ ಹಾ ತಡ್ಕೋದ್ರಿ ಯಾವ್ದಾರ ಕೀಟ ಅಥವಾ ರೋಗ ಬಂತ ಯಾವ್ದಕ್ಕೆ ಜಾಸ್ತಿ ಬರ್ತೈತಿ ನಮ್ಗ ದಾಟಿದಕ್ ಜಾಸ್ತಿ ಬರ್ತೈತ್ರಿ ಹಾ ಈ ತಿಳು ಇದ್ದದಕ್ಕ ಕಮ್ಮಿ ಬರ್ತೈತ್ರಿ ಇದಕ್ಕ ಹಾ ಇಳುವರಿ ತಿಳು ಇದ್ದದ ಜಾಸ್ತಿ ಬರುದ್ರಿ ಸುಸಿರ ಪದ್ಧತಿ ಇದಾವ್ರಿ ಹಾ ಇದ ಒಂದ್ ಸ್ವಲ್ಪ ಕಡಿಮೆ ಬರುದ್ರಿ ಇದು ವಜ್ಜೆ ಅನಿಸ್ತೈತ್ರಿ ಇದು ಹಲ್ಕ ಅನಿಸ್ತೈತ್ರಿ ಸ್ವಲ್ಪ ಇದು ಕಾದಾಮ್ ಬಿಡ್ರಿ ಹಾ ನೋಡ್ಲಿ ಎಷ್ಟು ಉದ್ದೈತ್ರಿ ಇದು ಬಿತ್ತಾಕತ್ತಂದ್ರ ಒಮ್ಮೆ ಹುಳಿ ಮಜ್ಜಿಗೆ ಬಡ್ದ್ರಿ ಬಿತ್ತುಕಿತ್ತ ಮೊದಲ್ರಿ ಗಳೆ ಮಾಡಿದ್ರಿ ಗಳೆ ಮಾಡಿ ಸಾಲ್ ಮಾಡ್ರಿ ಸಾಲ್ ಮಾಡಿದ ಅಂತರ ಆಕಳ ಗೋಮಿಂತ್ರದಾಗ ಪಾವ್ ಕಿಲೋ ಗೋಮಿಂತ್ರಿ ನಾಲ್ಕು ಚಮಿಗೆ ನೀರ್ರಿ ಅದ್ರಾಗೆಲ್ಲ ತೋಚಿದ್ರಿ ತೋಚಿ ಹತ್ತು ನಿಮಿಷ ಬಿಟ್ಟಿವ್ರಿ ಹತ್ತು ನಿಮಿಷ ಬಿಟ್ಟ ನಂತರ ಬೀಜ ಭೂಮಿಗೆ ಬಿತ್ತನೆ ಮಾಡಿದ್ರಿ ಬಿತ್ತನೆ ಮಾಡಿದ ನಂತರ ನಾಟಿ ಶಿಶು ಬಂದ ಬೆಳಕ್ರಿ ಆಕಳ ಗೋಮಿತ್ರ ಗುತ್ತಿ ಮನ್ರಿ ಕಡ್ಲಿ ಹಿಟ್ಟರಿ ಬೆಲ್ಲ ಮತ್ತೆ ಆಕಳ ಶಗನ್ರಿ ಜೀವ ಅಮೃತ ಮಾಡಿದ್ರಿ ಜೀವ ಅಮೃತ ಮಾಡಿ ಎಲ್ಲಕ್ಕೂ ಹೋಗಿ ಸಾಲ್ 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 ಎಲ್ಲಕ್ಕೂ ಹಾಕಿದ್ರಿ ಹ್ಮ್ ಇದು ಬಲಗೈ ಅಂದ್ರೆ ಸುಸ್ಥಿರ ಪದ್ಧತಿ ರೀ ಎಡಗೈ ಅಂದ್ರೆ ರೈತರ ಪದ್ಧತಿ ರೀ ಹ್ಮ್ ಯಾವ್ದು ದಪ್ಪ ಐತ್ರಿ ಕಾಳು ಕಾಳ ಸುಸ್ಥಿರ ಪದ್ಧತಿ ರೀ ದಪ್ಪ ಐತ್ರಿ ಹ್ಮ್ ಇದ ನಮ್ ರೈತರ ಪದ್ಧತಿ ಸಣ್ಣ ಹಿಡ್ದೈತ್ರಿ ಕಾಳ ಕಾಳ ಜಾಸ್ತಿ ಯಾವ್ದು ಐತ್ರಿ ಯಾವ್ದು ಕಾಳ ಇದು ಜಾಸ್ತಿ ಐತ್ರಿ ಯಾರ್ ತಿನ್ನಿಗೆ ಇದು ಕಮ್ಮಿ ಐತ್ರಿ ಯಾರ್ ತಿನ್ನಾಗಿನ ತಕೊಂಡ ಹಾ ತಕೊಂಡಾರ ಯಾರ್ ತಿನ್ನಿ ಕಾಳ ಇದ ಜಾಸ್ತಿ ಐತ್ರಿ ಇದ ಕಮ್ಮಿ ಐತ್ರಿ ನಮ್ಗೆ ಎಲ್ಲರಿ ಸುಸ್ಥಿರ ಪದ್ಧತಿ ಜಾಸ್ತಿ ಬರ್ತೈತ್ರಿ ಹ್ಮ್ ಬರ್ತೈತ್ರಿ ಇದನ್ನ ರೀ ಪೈಲೆ ಎಲ್ಲ ಖರೀದಿ ಮಾಡ್ತಿದ್ರಿ ನಾವು ಇದನ್ನ ರೆಂಟಿ ಸಲ ಆಚಿಕೇಶನ್ ಓದ್ತಿದ್ರಿ ಈಗ ಮಾತ್ರ ಹೇಳ್ಕೊಟ್ಟದಕ್ಕಾಗಿ ರೀ ನಾವು ಕೈಗಾಲ ಚುಚ್ಚಿದ್ರಿ ಚುಚ್ಚದಕ್ಕಾಗಿ ರೀ ಇದ ಇದು ಮಾಡ್ತೀರಿ ಬೆಳಿ ಚಲೋ ಬಂತ್ರಿ ಈಗ ಯಾವ ಪದ್ಧತಿ ಅಂತಾರ್ರಿ ಇದಕ್ಕೆ ಇದು ಸಂಗಿನ ಮತ್ತೆ ಪದ್ಧತಿ ರೀ ನೀವು ಸಂಘ ಬಂದ್ರಿ ಹೇಳ್ಕೊಟ್ಟದಕ್ಕಾಗಿ ಪದ್ಧತಿ ರೀ ಮಾಡಿದ್ರಿ ರೀ ಹ್ಞೂ ರೀ ಓರಿ ಹಾಂ ಸುಧಾರಿಕ ಪದ್ಧತಿ ರೀ ಹಾಕಿದ್ದೀವಿ ರೀ ಹ್ಞೂ ರೀ ಹೆಚ್ಚ ಎರಡ್ ಫುಟ್ ಆತಾವ್ರಿ ಅವಾಗ ಪೈರೆ ನಾವು ಮಾಡ್ತಿದ್ವಿ ಅದಕ್ಕೂ ಇದು ಬೆಳೆ ಚಂದಂಗ್ ಕಾಣತ್ರಿ ಹ್ಞೂ ಮೊದಲು ಮಾಡೋದಕ್ಕೂ ಇದಕ್ಕೂ ನೀರು ಫರ್ಕ್ ಆಗೈತೆ ಜರ ನೀರು ಹಸೋದ್ರಂದ್ರೆ ಅನುಕೂಲ ಒಂದು ಅವಾಗ ಪೈರೆ ಹಾಸಿದ್ರು ಬೆಳೆ ಒಣಗೇ ಬರ್ತೈತ್ರಿ ಈಗ ಏನ್ರಿ ಒಟ್ಟು ಒಂದು ಏನರಿಂದ ಒಂದು ನೀರು ಕೊಟ್ಟಾಗಲಿ ಬೆಳೆ ಹಂಗೆ ಹಚ್ಚಿಗೆ ಇರುತ್ತೆ ಹಂಗೆ ಹಚ್ಚಿಗೆ ಇರುತ್ತೆ ಒಟ್ಟು ಅನುಕೂಲ ಆಗೈತ್ರಿ ಹೋಗ್ತಾ ಆಗೈತೆ ರೀ ಹ್ಞೂ ಅಗದಿ ಆನಂದ ಚಲೋ ಆಗೈತ್ರಿ ಇಳುವರಿ ರೀ ಎಷ್ಟು ಕ್ವಿಂಟಲ್ ಬರ್ಬೋದ್ರಿ ಇದ್ರಿ ಪೈಲೆ ಅಟ್ಟೇನ ಆಗ್ತಿರ ಕಿಲ್ರಿ ನೀವು ವರ್ಷ ಅಂತ ಏನ್ರಿ ಹೆಚ್ಚಾಗುವಂಗೆ ಕಾಣ್ತೈತ್ರಿ ಪೈಲೆ ಅದಕ್ಕಿಂತ ಒಂದು ನಾಲ್ಕು ಚಲ ಹೆಚ್ಚಾಗುವಂಗೆ ಕಾಣ್ತೀರಿ ಪೈಲೆ ಅಟ್ಟರಲ್ಲಿ ಎರಡು ಮೂರು ಚೀಲ ಆಗೋದು ಇಟ್ಟ ಆಗ್ತೈತೆ ರೀ ಈಗ ಏನ್ರಿ ಇಲ್ಲ ಅಂದ್ರೆ ಒಂದು ಏಳು ಚೀಲ್ರಿ ಆಗ್ತೈತಿ ನೋಡ್ರಿ ವರ್ಷ ಹ್ಞೂ ನಾ ಎಂಟು ಕ್ವಿಂಟಲ್ ಆಗ್ತಿರ್ಬೇಕು ಹ್ಞೂ ಮೊದಲು ಹಿಂಗೆ ಕಾಳು ಬರ್ತೀರಿ ಕೇಳ್ರಿ ಈಗ ಚಂದ ಬಾಳ್ತೀರಿ ಕಾಳು ಒಳಗೆ ಬೆಳಿಯೈತಿ ರೀ ಮೂರು ಹದಿನಾಲ್ಕು ಮೂವತ್ತು ಮೂವತ್ತ್ನಾಲ್ಕು ಬಂದ
34 ಗಿಡ ಬಂದವ್ರಿ? ಹ್ಞೂ ಹೆಚ್ಚು ಬಂದಾವ್ರಿ.